ಓಂ ಶ್ರೀ ಮುಕ್ತಿನಾಗಾಯ ನಮಃ. ಇವತ್ತು ನಾವು ಉಪಯೋಗಿಸುವಂತಹ ಅನೇಕ ಧಾನ್ಯಗಳಲ್ಲಿ ವಿಶೇಷವಾದ ಗುಣಗಳಿರುತ್ತೆ. ದಿನ ಎಲ್ಲರೂ ಬಳಕೆಯನ್ನು ಮಾಡ್ತಾನೆ ಇರ್ತೀವಿ, ಆದರೂ ಕೂಡ ಅದರಲ್ಲಿ ಏನಿದೆ ಅಂತ ತಿಳ್ಕೊಂಡಾಗ ಮಾತ್ರ ನಾವು ಸರಿಯಾಗಿ ಬಳಸ್ಕೊಳ್ಳೋದಕ್ಕೆ ಸಾಧ್ಯವಾಗುವಂಥದ್ದು. ಆ ರೀತಿ ವಿಶೇಷವಾದ ಶಕ್ತಿ ಇರತಕ್ಕಂತಹ ಒಂದು ಧಾನ್ಯ ಅಂದರೆ ಅದು ಮುಸುಕಿನ ಜೋಳ. ಈ ಮುಸುಕಿನ ಜೋಳ ಅನ್ನುವಂಥದ್ದು ನೋಡೋದಕ್ಕೆ ಪ್ರಕೃತಿ ಬಹಳ ಸುಂದರವಾಗಿರುತ್ತೆ. ಎಂತಹ ಜೋಡಣೆ, ನಾವು ಕೂತ್ಕೊಂಡು ಜೋಡಿಸಿದ್ರೂ ಹಾಗೆ ಜೋಡಿಸೋಕ್ಕಾಗಲ್ಲ. ಅಷ್ಟು ಸುಂದರವಾಗಿರ್ತಕ್ಕಂತಹ ಈ ಒಂದು ತೆರೆಯನ್ನು ಜೋಪಾನ ಮಾಡೋದಕ್ಕೆ ಅಂತ ಪ್ರಕೃತಿಯೇ ಅದಕ್ಕೆ ಹೊರಗಿನ ಕವಚವನ್ನು ಕೊಟ್ಬಿಟ್ಟಿರುತ್ತೆ. ಯಾವುದೇ ರೀತಿಯ ತೊಂದರೆಯೂ ಆಗದೇ ಇರಲಿ ಅಂತ ಒಳಗಡೆ ಒಂದು ರೀತಿ ನಾವು ಪ್ಯಾಕಿಂಗ್ ಮಾಡಬೇಕಾದ್ರೆ ಪ್ಯಾಕಿಂಗ್ ಮೆಟೀರಿಯಲ್ ಎಲ್ಲ ಯೂಸ್ ಮಾಡ್ತೀವಲ್ಲ, ಹಾಗೆ ಪ್ರಕೃತಿ ಕೂಡ ಅದಕ್ಕೆ ಸುತ್ತಲೂ ಕೂಡ ಒಂದು ರೀತಿಯ ರೇಷ್ಮೆಯಂಥ ನೂಲನ್ನು ಕೂಡ ಅದರೊಳಗೆ ಕೊಟ್ಟಿರುತ್ತೆ. ಅಷ್ಟು ಸುಂದರವಾಗಿರುವಂತಹ ಒಂದು ಧಾನ್ಯ ಅಂದರೆ ಮುಸುಕಿನ ಜೋಳ. ಈ ಮುಸುಕಿನ ಜೋಳದಲ್ಲಿ ಅಂಥದ್ದು ಏನು ವಿಶೇಷ ಇದೆ ಅಂದರೆ ಹೆಚ್ಚಿನ ಕಾರ್ಬೋಹೈಡ್ರೇಟ್ಸ್ ಇದೆ, ಪ್ರೋಟೀನ್ ತುಂಬ ಇದೆ, ಇದರಲ್ಲಿ ಎಲ್ಲ ರೀತಿಯ ಖನಿಜ ಪದಾರ್ಥಗಳು ಇದೆ, ಜೀವಸತ್ವಗಳು ಹೇರಳವಾಗಿದೆ, ಎಲ್ಲವೂ ಇರೋದರಿಂದ ಇದೊಂದು ವಿಶೇಷವಾದ ಧಾನ್ಯ. ಇದು ಎಲ್ಲಕ್ಕಿಂತ ಹೆಚ್ಚಾಗಿ ಮತ್ತೊಂದು ಅಂದರೆ ನಾರಿನ ಅಂಶ. ಶರೀರಕ್ಕೆ ಬೇಕಾಗಿರುವಂತಹ ಫೈಬರ್ ಕಂಟೆಂಟ್ ಎಷ್ಟು ಬೇಕೋ ಎಲ್ಲವನ್ನು ಕೂಡ ಮುಸುಕಿನ ಜೋಳ ನಮಗೆ ಕೊಡುತ್ತೆ. ಇದರಲ್ಲಿ ಯಥೇಚ್ಛವಾಗಿ ನಾರಿನ ಅಂಶ ಇರೋದರಿಂದ ನಾನಾ ರೀತಿಯಲ್ಲಿ ಇದು ನಮಗೆ ಸಹಾಯವನ್ನು ಮಾಡುತ್ತೆ. ಪಿತ್ತರಸದ ಜೊತೆಗೆ ಇದು ಸೇರಿಕೊಂಡು ಸಂಪೂರ್ಣವಾಗಿ ಶರೀರದಲ್ಲಿ ಯಾವುದೇ ರೀತಿಯ ಕೊಬ್ಬಿನ ಅಂಶ ಒಂದು ರೀತಿ ವಿಲೀನವಾಗದೇ ಇರೋ ರೀತಿಯಲ್ಲಿ ಜೋಪಾನವನ್ನು ಮಾಡುವಂತಹ ಕೆಲಸವನ್ನು ಕೂಡ ಮಾಡುತ್ತೆ. ಅಷ್ಟೇ ಅಲ್ಲ, ನಾವು ತಿಂದಾಗ ಆಹಾರ ಎಷ್ಟೋ ಬಾರಿ ಪಚನವಾಗಿರೋದಿಲ್ಲ, ಕೆಲವೊಮ್ಮೆ ಅವಸರದಲ್ಲಿ ಚೆನ್ನಾಗಿ ಅಗಿಯೋದೇ ಇಲ್ಲ, ಹಾಗೇ ತಿಂದಿರ್ತೀವಿ. ಕೆಲವು ಪದಾರ್ಥಗಳು ಸರಿಯಾಗಿ ಜೀರ್ಣವಾಗದಿರ ಪಚನವಾಗದೇ ಇರತಕ್ಕಂತಹ ವಸ್ತುಗಳು, ಅದು ತ್ಯಾಜ್ಯ ವಸ್ತುಗಳು. ಆದರೆ ಅದು ವಿಸರ್ಜಿತವೂ ಆಗೋದಿಲ್ಲ, ಜೀರ್ಣವೂ ಆಗೋದಿಲ್ಲ, ಆ ರೀತಿ ಉಳಿದು ಹೋಗಿರುತ್ತಲ್ವಾ. ಈ ರೀತಿಯ ಪದಾರ್ಥಗಳನ್ನು ಈ ಒಂದು ಮುಸುಕಿನ ಜೋಳದಲ್ಲಿರುವಂತಹ ನಾರಿನ ಅಂಶ ಏನು ಮಾಡುತ್ತೆ ಅಂದರೆ ಪಿತ್ತರಸದ ಜೊತೆಗೆ ಸೇರಿಕೊಂಡು ಇದೆಲ್ಲವನ್ನು ಕೂಡ ಆಚೆಗೆ ಕಳಿಸುವಂತಹ, ಅಂದರೆ ಕೊಬ್ಬಿನ ಅಂಶ ಏನಿದೆ ಶರೀರದಲ್ಲಿ ಯಾವಾಗ ಇದು ತ್ಯಾಜ್ಯ ವಸ್ತುಗಳಾಗಿ ಉಳ್ಕೊಳ್ಳುತ್ತೆ ಅದೆಲ್ಲವೂ ಕೊಬ್ಬಾಗಿ ಪರಿವರ್ತನೆ ಆಗ್ತಾ ಇರುತ್ತೆ. ಅದನ್ನು ಹೊರಗಡೆಗೆ ಕಳಿಸೋದು ತುಂಬ ಕಷ್ಟ. ಹಾಗೆ ಉಳಿದು 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 ಶರೀರದಲ್ಲಿ ವಿಪರೀತವಾದ ಕೊಬ್ಬಿನ ಅಂಶ ಆಗಿ ಅದು ಸ್ಥೂಲತೆಗೆ ಕಾರಣವೂ ಆಗುತ್ತೆ. ಈ ರೀತಿಯ ಒಂದು ಈ ನಮಗೆ ಬೇಡದೇ ಇರುವಂತಹ ತ್ಯಾಜ್ಯ ವಸ್ತುಗಳ ಜೊತೆಯಲ್ಲಿ ಇರತಕ್ಕಂತಹ ಈ ಕೊಲೆಸ್ಟ್ರಾಲ್ ಅಂತ ಏನು ಕರಿತೀವಿ, ಇದನ್ನು ಸಂಪೂರ್ಣವಾಗಿ ಸುಲಭವಾಗಿ ಆಚೆಗೆ ಕಳಿಸುವಂತಹ ಕೆಲಸವನ್ನು ಮುಸುಕಿನ ಜೋಳ ನಮಗೆ ಮಾಡಿಕೊಡುತ್ತೆ. ಬೇಕಾದಷ್ಟು ಸಂಶೋಧನೆಗಳೆಲ್ಲ ಆಗಿದೆ ಇದರಲ್ಲಿ. ಯಾರು ಈ ಒಂದು ಮುಸುಕಿನ ಜೋಳದ ಹಿಟ್ಟನ್ನು ಉಪಯೋಗಿಸಿ ಅಡುಗೆಯನ್ನು ಮಾಡಿ ತಿಂತಾರೆ ಅಂದರೆ ಕೊಲೆಸ್ಟ್ರಾಲ್ ಇರತಕ್ಕಂಥವ್ರು ಅಥವಾ ಟ್ರೈಗ್ಲೈಸರೈಡ್ಸ್ ಅಂತ ಏನು ಕರಿತೀವಿ ಆ ರೀತಿಯ ಕೊಲೆಸ್ಟ್ರಾಲ್ ಇರೋವಂಥವ್ರು ಇದನ್ನು ಸರಿಯಾಗಿ ಪರೀಕ್ಷೆಯನ್ನು ಮಾಡಿಕೊಂಡು ತಿನ್ನೋದಕ್ಕೆ ಶುರು ಮಾಡಿದ್ರೆ ಅಂದರೆ ಇದರಲ್ಲಿ ಆಹಾರ ಪದಾರ್ಥವನ್ನು ಎಲ್ಲವನ್ನು ಮಾಡ್ಕೋಬೋದು, ರೊಟ್ಟಿ ದೋಸೆ ಯಾವ ಥರ ಬೇಕಾದರೂ ಉಪಯೋಗಿಸ್ಬೋದು. ಇದನ್ನು ಉಪಯೋಗಿಸ್ತಾ ಬಂದಿದ್ದೇ ಆದರೆ ಸರಿಯಾಗಿ ಒಂದು ತಿಂಗಳ ಕಾಲ ಇದನ್ನು ಬಳಕೆ ಮಾಡಿ ಮತ್ತೆ ಪರೀಕ್ಷೆ ಮಾಡಿಸ್ಕೊಂಡಿದ್ದೆ ಆದರೆ ಅವರ ಶರೀರದಲ್ಲಿರತಕ್ಕಂತಹ ಕೊಲೆಸ್ಟ್ರಾಲಿನ ಅಂಶ ಕಡಿಮೆ ಆಗುತ್ತೆ, ಒಳ್ಳೆಯ ಕೊಬ್ಬಿನ ಅಂಶ ಉಳ್ಕೊಳ್ಳುತ್ತೆ, ಕೆಟ್ಟ ಕೊಬ್ಬಿನ ಅಂಶವೆಲ್ಲವೂ ಕೂಡ ವಿಸರ್ಜಿತವಾಗೋದಕ್ಕೆ ಸಹಾಯವಾಗುತ್ತೆ. ಇದು ಸಾಧಾರಣವಾದ ಕೆಲಸವಲ್ಲ. ನೀವು ಎಷ್ಟು ಚಿಕಿತ್ಸೆ ಮಾಡಿ ಎಷ್ಟು ಔಷಧಿ ಸೇವನೆ ಮಾಡಿದರೂ ಕೂಡ ಈ ಕೆಲಸ ಆಗೋದಿಲ್ಲ. ಅಂತಹ ಕೆಲಸವನ್ನು ಈ ಒಂದು ಮುಸುಕಿನ ಜೋಳ ಮಾಡಿಕೊಡುತ್ತೆ. ಹಾಗಾಗಿ ಇದರಲ್ಲಿರ್ತಕ್ಕಂತಹ ನಾರಿನ ಅಂಶ ನಮಗೆ ಇನ್ನೂ ಅನೇಕ ರೀತಿಯಲ್ಲಿ ಶರೀರಕ್ಕೆ ಸಹಾಯವನ್ನು ಮಾಡ್ತಕ್ಕಂಥದ್ದು. ಸ್ಥೂಲತೆಯನ್ನು ನಿವಾರಣೆಯನ್ನು ಮಾಡುತ್ತೆ, ರಕ್ತದ ಒತ್ತಡವನ್ನು ನಿವಾರಿಸುವಂತಹ ಒಂದು ವಿಶೇಷ ಕೆಲಸ ಆಗುತ್ತೆ, ಮಲಬದ್ಧತೆಯನ್ನು ನಿವಾರಣೆಯನ್ನು ಮಾಡುತ್ತೆ, ಮೂಲ ವ್ಯಾಧಿಯಂತಹ ಸಮಸ್ಯೆಯವರಿಗೆ ಕೂಡ ಇದು ಬಹಳ ವಿಶೇಷವಾಗಿ ಸಹಾಯವನ್ನು ಮಾಡ್ತಕ್ಕಂಥದ್ದು. ಹಾಗಾಗಿ ಈ ಮುಸುಕಿನ ಜೋಳ ಒಂದು ರೀತಿ ಶಕ್ತಿಯ ಕೇಂದ್ರ ಅಂತಲೇ ಹೇಳ್ಬೋದು. ಮತ್ತು ಸುಮಾರು ಪದಾರ್ಥಗಳು ನಾವು ಶರೀರಕ್ಕೆ ನಾವು ಸೇವನೆಯನ್ನು ಮಾಡಿದಾಗ ಎಲ್ಲವೂ ಕೂಡ ಶಕ್ತಿಯಾಗಿ ಪರಿವರ್ತನೆ ಆಗೋದಿಲ್ಲ. ಆದರೆ ಈ ಮುಸುಕಿನ ಜೋಳದಲ್ಲಿ ಶಕ್ತಿ ಇದ್ದಾಗ್ಯೂ ಕೂಡ ಶಕ್ತಿಯಾಗಿ ಪರಿವರ್ತನೆ ಆಗೋದಕ್ಕೆ ಇದರಲ್ಲಿರ್ತಕ್ಕಂತಹ ಅನ್ಸಾಲ್ಯುಬಲ್ ಫೈಬರ್ ಅಂತ ಏನು ಕರಿತೀವಿ ಅದು ಸಹಾಯವನ್ನು ಮಾಡುತ್ತೆ. ಹಾಗಾಗಿ ಇದರಿಂದ ಶಕ್ತಿ ಯಥೇಚ್ಛವಾಗಿ ನಮ್ಮ ಶರೀರದಲ್ಲಿ ಉಳ್ಕೊಳ್ಳೋದಕ್ಕೆ ಸಾಧ್ಯವಾಗ್ತಕ್ಕಂಥದ್ದು. ಈ ಮುಸುಕಿನ ಜೋಳವನ್ನು ನಾವು
ಅದನ್ನ ಸಂಪೂರ್ಣವಾಗಿ ನಾವೇ ತಂದು ಒಣಗಿಸಿಟ್ಕೊಂಡು ಅದನ್ನು ಮಿಲ್ ಮಾಡಿ ನಾವು ಉಪಯೋಗಿಸುವಂತಹ ರೊಟ್ಟಿಯ ಹಿಟ್ಟಿನ ಜೊತೆಗೆ ಬೆರೆಸ್ಕೊಳ್ತಕ್ಕಂಥದ್ದು ಅಥವಾ ಬೇರೆ ಇನ್ಯಾವುದಾದ್ರೂ ಅಡುಗೆಯನ್ನು ಮಾಡುವಾಗ ಅದರ ಜೊತೆ ಜೊತೆಯಲ್ಲಿ ಸೇವನೆಯನ್ನು ಮಾಡ್ತಕ್ಕಂಥದ್ದು ಅಥವಾ ಪಾಪ್ಕಾರ್ನ್ ಥರ ಮಾಡಿ ಸೇವನೆ ಮಾಡುವಂಥದ್ದು ಈ ರೀತಿ ನಾನಾ ರೀತಿಯಲ್ಲಿ ಆ ಹಸಿಯನ್ನೇ ತಂದರೆ ಅದನ್ನು ಆವಿಯಲ್ಲಿ ಬೇಯಿಸಬೇಕು. ನೀರು ಹಾಕಿ ಬೇಯಿಸೋದ್ರಿಂದ ಅದರಲ್ಲಿರೋ ಸತ್ವಗಳೆಲ್ಲವೂ ನಾಶವಾಗುವ ಅವಕಾಶ ಇರುತ್ತೆ. ಹಾಗಾಗಿ ಆವಿಯಲ್ಲಿ ಇದನ್ನು ಬೇಯಿಸಿ ಬೇಕಾದರೆ ಉಪ್ಪು ಪೆಪ್ಪರು ಹಾಕ್ಕೊಂಡು ತಿನ್ನೋದಕ್ಕೂ ಸೊಗಸಾಗಿರುತ್ತೆ. ಸೇವನೆಯನ್ನು ಮಾಡ್ತಾ ಬಂದಿದ್ದೆ ಆದರೂ ಕೂಡ ನಮಗೆ ಸಾಕಷ್ಟು ರೀತಿಯಲ್ಲಿ ಶರೀರಕ್ಕೆ ಪ್ರಯೋಜನ ಆಗುವಂಥದ್ದು. ಇನ್ನಿದರಲ್ಲಿ ಹಳದಿ ಬಣ್ಣದ ಮತ್ತು ಬಿಳಿ ಬಣ್ಣದ ಮುಸ್ಕಿನ ಜೋಳವು ಕೂಡ ನಮಗೆ ಸ್ವಲ್ಪ ವ್ಯತ್ಯಾಸ ಗೊತ್ತಾಗುವಂತೆ ಸಿಕ್ಕತ್ತೆ. ಆದರೆ ಹಳದಿ ಬಣ್ಣದ ಒಂದು ಮುಸುಕಿನ ಜೋಳಕ್ಕಿಂತ ಬಿಳಿಯ ಬಣ್ಣದ ಮುಸುಕಿನ ಜೋಳದಲ್ಲಿ ಹೆಚ್ಚಿನ ಒಂದು ಶಕ್ತಿ ಇರುತ್ತೆ, ಅದರಲ್ಲಿ ನಾರಿನಾಂಶ ಜಾಸ್ತಿಯಾಗಿ ಇರುವ ಸಾಧ್ಯತೆ ಇರುತ್ತೆ. ಹಾಗಾಗಿ ಆರೋಗ್ಯಕ್ಕಾಗಿ ಅಂತಲೇ ತರುವಾಗ ಬಿಳಿಯ ಬಣ್ಣದ ಮುಸುಕಿನ ಜೋಳವನ್ನು ಆಯ್ಕೆ ಮಾಡಿಕೊಳ್ಳಿ ಹಳದಿಯ ಬಣ್ಣದಕ್ಕಿಂತ. ಅದು ಎರಡರಲ್ಲಿಯೂ ಕೂಡ ನಮಗೆ ಯಾವುದು ಸಿಕ್ಕಿದರೂ ಪರವಾಗಿಲ್ಲ, ಯಾವುದರೂ ಎಲ್ಲ ಎರಡರಲ್ಲಿಯೂ ಕೂಡ ಹೆಚ್ಚಿನ ನಾರಿನಾಂಶ ಇದ್ದೇ ಇರುತ್ತೆ. ಆದರೆ ಬಿಳಿಯ ಬಣ್ಣದರಲ್ಲಿ ಸ್ವಲ್ಪ ಒಂದು ಸ್ವಲ್ಪ ಪರ್ಸೆಂಟೇಜಷ್ಟು ಜಾಸ್ತಿ ಇರುವ ಸಾಧ್ಯತೆ ಇರುತ್ತೆ. ಹಾಗಾಗಿ ಮುಸುಕಿನ ಜೋಳವನ್ನು ನಾನಾ ರೀತಿಯಲ್ಲಿ ಸಹಾಯಕವಾಗುವಂಥದ್ದು ಎಲ್ಲಕ್ಕಿಂತ ಹೆಚ್ಚಾಗಿ ಮಧುಮೇಹಿಗಳಿಗೆ. ಮಧುಮೇಹಿಗಳಿಗೆ ಈ ಒಂದು ಧಾನ್ಯ ವರ ಅಂತಲೇ ಹೇಳಬೇಕು. ಯಾಕೆ ಅಂದರೆ ಅವರಿಗೆ ಹೆಚ್ಚಿನ ಕ್ಯಾಲೋರೀಸು ಇರೋದಿಲ್ಲ, ಇದರಲ್ಲಿ ಶಕ್ತಿಯೂ ಜಾಸ್ತಿ ಸಿಕ್ಕತ್ತೆ, ಮತ್ತು ಕೊಬ್ಬಿನ ಅಂಶವೂ ಜಾಸ್ತಿ ಆಗೋದಿಲ್ಲ, ಮತ್ತು ಮೂತ್ರಪಿಂಡಗಳ ರಕ್ಷಣೆಯೂ ಆಗುತ್ತೆ. ಎಲ್ಲವೂ ಕಾಲಕಾಲಕ್ಕೆ ವಿಸರ್ಜಿತವಾಗೋದ್ರಿಂದ ಯಾವುದೇ ರೀತಿಯ ಒತ್ತಡ ಶರೀರದ ಒಳಗಡೆ ಇರತಕ್ಕಂತಹ ಅಂಗಾಂಗಗಳಿಗೆ ಸಿಕ್ಕೋದಿಲ್ಲ. ಹಾಗಾಗಿ ಇದೊಂದು ರೀತಿಯ ಪರಿಪೂರ್ಣ ಆಹಾರ ಅಂತಲೇ ಹೇಳಬಹುದಾಗಿದೆ. ಅಷ್ಟೇ ಅಲ್ಲ, ಈ ಮುಸುಕಿನ ಜೋಳದ ಹೊರಭಾಗದಲ್ಲಿ ಇರತಕ್ಕಂಥ ರೇಷ್ಮೆ ನೂಲಿನ ರೀತಿಯಲ್ಲಿ ಇರುತ್ತಲ್ಲ, ಅದಷ್ಟನ್ನೇ ತೆಗೆದುಕೊಂಡು ಒಂದು ರೀತಿಯ ಕಷಾಯವನ್ನು ಮಾಡಿ ಕುಡಿದದ್ದೇ ಆದರೆ ರಕ್ತದಲ್ಲಿರ್ತಕ್ಕಂತಹ ಸಕ್ಕರೆಯ ಅಂಶವೂ ಕೂಡ ಕಡಿಮೆ ಆಗ್ತಾ ಬರುತ್ತೆ. ಅದರಿಂದ ಮಧುಮೇಹಿಗಳಿಗೆ ಇದೊಂದು ರೀತಿ ಇನ್ಸುಲಿನ್ ರೀತಿಯಲ್ಲಿ ಕೂಡ ಕೆಲಸವನ್ನು ಮಾಡ್ತಕ್ಕಂಥದ್ದು. ಹಾಗಾಗಿ ಇದು ಯಾವುದೇ ರೀತಿಯ ಕಾಯಿಲೆ ಇರೋರಿಗಾದರೂ ಕೂಡ ಉತ್ತಮವಾದ ಆಹಾರ. ಮಕ್ಕಳಿಂದನೇ ಅಭ್ಯಾಸ ಮಾಡಿಸ್ತಾ ಬಂದದ್ದೇ ಆದರೆ ಮುಂದಿನ ದಿನಗಳಲ್ಲಿ ಮಧುಮೇಹದಂತಹ ಸಮಸ್ಯೆ ಬರುವಂತಹ ಸಾಧ್ಯತೆ ತುಂಬ ಕಡಿಮೆ ಆಗುತ್ತೆ. ಇವಾಗ ಇತ್ತೀಚೆಗಂತೂ ಕೂಡ ಇದು ತುಂಬ ಜಾಸ್ತಿಯಾಗಿದೆ. ಅದರಿಂದ ನಾವು ಮಕ್ಕಳಿಗೆ ಈಗಲಿಂದನೇ ರಕ್ಷಣೆಯನ್ನು ಮಾಡುವಂಥ ಕೆಲಸವನ್ನು ಮಾಡಬೇಕಾಗತ್ತೆ. ಆ ನಿಟ್ಟಿನಲ್ಲಿ ಮುಸುಕಿನ ಜೋಳ ಒಂದು ಪರಿಪೂರ್ಣವಾದ ಆಹಾರವಾಗಿದೆ. ಇನ್ನು ಕೂದಲಿಗೆ ಸಂಬಂಧಪಟ್ಟ ಹಾಗೆ ಕೂದಲು ಬೆಳವಣಿಗೆಗೆ ಕೇವಲ ಬಾಹ್ಯಲೇಪನವಷ್ಟೇ ಸಾಲದು. ಶರೀರದ ಒಳಗೆ ಕೂಡ ನಾವು ಆಂತರಿಕವಾಗಿ ಉತ್ತಮವಾದ ಪೌಷ್ಟಿಕಾಂಶ ಇರತಕ್ಕಂತಹ ಆಹಾರ ಸೇವನೆ ಮಾಡೋದ್ರಿಂದನೂ ಕೂಡ ಕೂದಲ ಸಂರಕ್ಷಣೆ ಆಗುತ್ತೆ. ಅದಕ್ಕೂ ಕೂಡ ನಮ್ಮ ಈ ಮುಸುಕಿನ ಜೋಳ ಸಹಾಯವನ್ನು ಮಾಡ್ತಕ್ಕಂಥದ್ದಾಗಿದೆ. ಇನ್ನು ಹೃದಯಕ್ಕೆ ಸಂಬಂಧಪಟ್ಟ ಹಾಗೆ ಹೃದಯ ಯಾವಾಗ ಚೆನ್ನಾಗಿ ಕೆಲಸ ಮಾಡುತ್ತೆ, ರಕ್ತನಾಳಗಳಲ್ಲಿ ಯಾವುದೇ ರೀತಿಯ ಕೊಬ್ಬಿನ ಅಂಶ ಇಲ್ಲದಿರ ರಕ್ತ ಸುಲಭವಾಗಿ ಪ್ರವಹಿಸಿದಾಗ ರಕ್ತದ ಒತ್ತಡವಾಗಲಿ ಅಥವಾ ರಕ್ತದಲ್ಲಿ ರಕ್ತ ಸರಿಯಾಗಿ ಪಂಪ್ ಮಾಡೋದಕ್ಕೆ ಸಹಾಯವಾಗುವುದಾಗಲಿ ಆಗುವಂಥದ್ದು, ಅಂತಹ ಹೃದಯದ ಸಂರಕ್ಷಣೆಯನ್ನು ಕೂಡ ಮುಸುಕಿನ ಜೋಳ ಮಾಡಿಕೊಡುತ್ತೆ, ಸ್ಥೂಲತೆಯನ್ನು ಕಡಿಮೆ ಮಾಡುತ್ತೆ. ಹಾಗಾಗಿ ಮುಸುಕಿನ ಜೋಳವನ್ನು ವಾರದಲ್ಲಿ ಒಮ್ಮೆಯಾದರೂ ಕೂಡ ತಿನ್ನುವಂತಹ ಒಂದು ಅಭ್ಯಾಸವನ್ನು ಇಟ್ಟುಕೊಂಡಿದ್ದೆ. ಆದರೆ ಇಷ್ಟೊಂದೆಲ್ಲ ಪ್ರಯೋಜನಗಳು ಕೂಡ ನಮಗೆ ಸಿಕ್ಕತ್ತೆ. ಏನೋ ಒಂದು ಖುಷಿಗಾಗಿ ತಿನ್ನುವಂತಹ ಧಾನ್ಯ ಇದಲ್ಲ, ಸಂಪೂರ್ಣ ಆರೋಗ್ಯವನ್ನು ರಕ್ಷಣೆ ಮಾಡುವಂತಹ ಧಾನ್ಯವಾಗಿದೆ ಮುಸುಕಿನ ಜೋಳ. ಕಾರ್ನ್ ಅಂತೀವಿ, ಮೇಯ್ಸ್ ಅಂತೀವಿ, ಎಲ್ಲವೂ ಕೂಡ ಇದೇನೇ. ಹಾಗಾಗಿ ಸದ್ಬಳಕೆ ಮಾಡಿಕೊಳ್ಳಿ, ಅದರಿಂದ ಬರುವಂತಹ ಲಾಭವನ್ನು ಪಡ್ಕೊಳ್ಳಿ. ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ, ಎಲ್ಲರೂ ನೋಡಲಿ, ವಿಷಯವನ್ನು ತಿಳ್ಕೊಳ್ಳಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಚಾರದೊಂದಿಗೆ ನಿಮ್ಮೊಂದಿಗಿರ್ತೀನಿ. ಅಲ್ಲಿವರೆಗೆ ನಮಸ್ತೆ.